ಸ್ವಾತಂತ್ರ್ಯವಿದೆ, ಸ್ವಾರಸ್ಯವಿದೆ, ಇನ್ನೆಲ್ಲೂ ಇಲ್ಲ ಇಂಥ ನೆಲ. ಯುವ ಬಳಗವಿದೆ, ವಿದ್ಯಾಮಾರ್ಗವಿದೆ, ಇನ್ನೇನು ಬೇಕು ನಮಗೆಲ್ಲ? ಇರಲಿ ನಿಮ್ಮೆಲ್ಲರ ಬೆಂಬಲ, ಬೆಳೆಯುತ್ತಿರಲಿ ಹೀಗೆ ಈ ನಮ್ಮ ನೆಲಮಂಗಲ, ಈ ನಮ್ಮ ನೆಲಮಂಗಲ, ಈ ನಮ್ಮ ನೆಲಮಂಗಲ. ಸರ್, ನೇತಾಜಿ ಹುಡುಗರು. ಓಯ್, ಕೈ ಬಿಟ್ರ. ಕಾಲೇಜ್ ಸ್ಟೂಡೆಂಟ್ಸ್ ಅಂತೀರಾ, ಕೆಟ್ಟ ಕೆಲಸ ಮಾಡೋದಕ್ಕೆ ಧೈರ್ಯ ಮಾಡ್ತೀರಾ, ಇವೆಲ್ಲ ಬೇಕಾ ನಿಮಗೆ? ನೇತಾಜಿ ಹುಡುಗರು ಅಂತ ಬಿಡ್ತಾ ಇದ್ದೀನಿ. ಅವ್ರು ಸವಾಸ ಮಾಡಿದೀರಾ ಅಂದ್ರೆ ಒಳ್ಳೆ ಹುಡುಗರೇ ಆಗಿರ್ತೀರಾ. ಹ್ಮ್, ನಡೀರಿ. ಏಯ್ ನಡೀರೋ. ತಿಮ್ಮ ಸರ್, ನೇತಾಜಿ ಅಲ್ಲಪ್ಪ. ಯಾರ ಹತ್ರನಾದ್ರೂ ಮಾತಾಡ್ತಿರ್ತಾರೆ ಸರ್, ಆ ಯಪ್ಪಂದು ಯಾವಾಗ್ಲೂ ಅದೇ ಅಲ್ವಾ ಕೆಲ್ಸ, ನಿಮ್ಗೆ ಗೊತ್ತಲ್ವಾ ಸರ್. ಎಲ್ಲಾದ್ರೂ ಕೂತ್ಕೊಂಡು ಪದ ಬಂದು ಆಡ್ತಾ ಇರ್ತಾರೆ. ಮಂಜಣ್ಣ, ಸೈಡಿಗೆ ಬರ್ತೀರಾ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಏನಾಯ್ತು? ಅದೇ ಅಣ್ಣ, ಪೆಕ್ರ ಫೈಜಲ್ ಇದನ್ನಲ್ಲ, ಅವನ ಬಗ್ಗೆ ಒಂದು ವಿಷಯ ಮಾತಾಡೋದಿತ್ತು. ಪೆಕ್ರ ಫೈಜಲ್? ಅವ್ನು ನೋಡಕ್ಕೆ ಪೆಕ್ರ ಇದ್ದಂಗವನೇ. ಅವನದೇನಲ್ಲ ವಿಷಯ? ನೀವು ಅನ್ಕೊಟ್ರ ಪೆಕ್ರ ಅಣ್ಣ, ಅವನು ಇಡೀ ನಮ್ಮ ನಲಮಂಗದಲ್ಲಿ ನಮ್ಮಂತ ಹುಡುಗರು ಹಾಳ ಕಾರಣನೇ ಅವನು. ಏನ್ ಹೇಳ್ತಿದಾರಲ್ಲ ಊ ಕಾರಣ, ದೊಡ್ಡ ಗಾಂಜಾ ಸಪ್ಲೈರ್ ಅವನು. ಎಷ್ಟೋ ಹುಡುಗ ಗಾಂಜಾ ಸೇರಿದಲ್ಲಿ ಇಲ್ಲಿಂದ ತೊಗೊಂಡೋಗಿ ಬೇರೆ ಕಡೆ ಮಾರ್ತಾರೆ. ಇವ್ರು ಮಾಡೋ ತಪ್ಪಿಗೆ ಈ ನೇರ ಪೊಲೀಸ್ನವ್ರ ಕೈಗೆ ಸಿಗಾಕಂತಾರಣ. ಪೆಕ್ರ ಅನ್ಕೊಂಡು ಇಷ್ಟು ದೊಡ್ಡ ಚರಿತ್ರೆ ಇಟ್ಕೊಂಡವನು ಅವನು. ಗಣಿ ಲತೀಫಾ, ಇವನು ಹಿಂಗೆ ಬಿಡಬಾರ್ದು, ಏನಾರ ಮಾಡ್ಬೇಕು. ಅವ್ರು ಮಾಡಿರೋ ತಪ್ಪುಗಳಿಗೆ ಏನು ಮಾಡಿದಾರೆ? ನಾವುಗಳು ಕಳ್ಳು ಪಟ್ಟ ಕಟ್ಕೊಂಡು ಸ್ಟೇಷನ್ ಕೂರೋಗಾಯ್ತಣ. ನಮ್ಮ ಮನೆಗಳಲ್ಲೂ ಕೂಡ ತಲೆ ಎತ್ತಕ್ಕೆ ಆಗದೆ ಇರೋಂಗೆ ಮಾಡಿದ್ದಾರೆ. ಅವ್ರಿಗೇನಾದ್ರು ಮಾಡಲೇಬೇಕು ಅಂತಣ ನಿಮ್ಮ ಹತ್ರ ಬಂದಿರೋದು ನಾವು. ಗಣಿ, ನೀನಾಗಲಿ ನಾನಾಗಲಿ ಲತೀಫಾ ಆಗಲಿ, ಅವ್ರ ಹತ್ರ ಹೋದು ಅಂದರೆ ಡೌಟ್ ಬರ್ತದೆ. ನಾವೇ ಮಾಡಿದ್ವಿ ಅಂತ ಅವನು ಪೊಲೀಸವ್ರಿಗೆ ಸಿಗಾಕೊಳ್ಳೋರ್ಗೂ ಗೊತ್ತಾಗ್ಬಾರ್ದು. ಹಂಗಾದ್ರೆ ಏನು ಮಾಡೋದು ಅಂತ? ನಾವೇನು ಮಾಡೋದು ಬೇಡ. ಲೈ ಪ್ರಮೋದ, ನೀವು ಮೂವರು ನಾವು ಹೇಳ್ದಂಗೆ ಕೇಳಿದ್ರೆ ಅವ್ರನ್ನ ಈಸಿಯಾಗಿ ಹಿಡಿಬೋದು. ಮಂಜ, ಅವನಿಗೆ ನಾವೇ ಯಾಕೆ ಬುದ್ಧಿ ಕಲಿಸ್ಬಾರ್ದು? ಇದಕ್ಕೆಲ್ಲ ಪೊಲೀಸ್ನವ್ರ ಕೇಳು. ನಾವೇ ಹೇಳಿ ಬುದ್ಧಿ ಕಲ್ಸಕ್ಕೆ ಅವನೇನಲ್ಲ, ತಮ್ಮ ಚಿಕ್ಕ ಮಗನ ಹೇಳಿ ಕಲ್ಸಿದ್ರೆ ಇನ್ನೂ ಜಾಸ್ತಿ ಮಾಡ್ದಾನ ಅವನು. ಇನ್ಸ್ಪೆಕ್ಟರ್ ಧರ್ಮನ್ ಕಲ್ಲಿ ಧರ್ಮದ ಎಟ್ ಬಿಟ್ಟು ಜೈಲಿಗೆ ಹಾಕಿದ್ರೆ ತಾನೇ ಬುದ್ಧಿ ಕಲಿತಾನೆ. ಕರೆಕ್ಟ್ ಮಗ ನೀನು ಹೇಳಿದ್ದು, ಆದರೆ ಅವನ್ನ ಇಟ್ಕೊಡೋದಾದ್ರೂ ಹೆಂಗೆ? ಲೈ ಪ್ರಮೋದ ಅಣ್ಣ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಮೈಕ್ರೋಫೋನ್ ಫಿಕ್ಸ್ ಮಾಡಿಕೊಂಡು ಅವನು ನೀವು ಮಾತಾಡಿದ್ನ ರೆಕಾರ್ಡ್ ಮಾಡ್ಕೋಬೇಕು. ಟೋಟಲ್ ಆಗಿ ಅವ್ನ ಗಾಂಜಾ ಎಲ್ಲಿಂದ ತರಿಸ್ತಾ ಇದ್ದಾನೆ, ಎಲ್ಲಿ ಕಳಿಸ್ತಾ ಇದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಟ್ರೈ ಮಾಡಬೇಕು. ಹೆಂಗಾದ್ರೂ ಮಾಡಿ ನಮ್ಮ ಗೋಡೌನ್ ಕಾಂಪೌಂಡ್ ಒಳಗಡೆ ಅವನ್ನ ಬರೋ ಹಾಗೆ ನೀವುಗಳು ಮಾಡಬೇಕು. ಮಂಜಣ್ಣ, ಅವ್ರನ್ನ ಗೋಡೌನ್ ಹತ್ರ ಕರ್ಕೊಂಬರೋದು ತುಂಬಾನೇ ಕಷ್ಟ, ಆದರೂ ಟ್ರೈ ಮಾಡ್ತೀವಿ. ಆದರೆ ಮಾಲ್ ತರಕ್ಕೆ ಮತ್ತೆ ಮೈಕ್ರೋಫೋನ್ಗೆ ದುಡ್ಡಿಲ್ವಲ್ಲ, ಏನ್ ಮಾಡೋದು? ದುಡ್ಡಿನ ವಿಷಯ ನಾನು ನೋಡ್ಕೊಂತೀನಿ. ನೇತಾಜಿ ಅಂತ ಕೇಳಿದ್ರೆ ದುಡ್ಡು ಕೊಡ್ತಾರೆ, ನಾನು ತೊಗೊಂಬತ್ತೀನಿ. ಹಾಂ, ನೀನು ಹೇಳೋದು ನೋಡಿದ್ರೆ ನೀನೇ ದುಡ್ಡು ಕೊಡ್ತೀಯ ಅನ್ನೋ ಥರ ಇತ್ತು. ನೇತಾಜಿ ಹತ್ರ ಹೋಗಿ ಕೇಳಿದ್ರೆ ಇಲ್ಲ ಅನ್ನಲ್ಲ, ಆದರೆ ಕಾರಣ ಯಾಕೆ ಅಂತ ಕೇಳ್ತಾರೆ. ಇಂಥ ವಿಷಯಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಅವ್ರ ಹತ್ರ ಕತೆ ಹೇಳೋಕ್ಕೂ ಟೈಮ್ ಇಲ್ಲ. ಲೇಟ್ ಆಗಂಗೆ ಇಲ್ಲ ಲತೀಫಾ. ಅದಕ್ಕೆ ಒಂದು ಒಳ್ಳೆ ಪ್ಲಾನ್ ಐತೆ ಲತೀಫಾ. ನೀನು ನಾನು ವಿನೋದವ್ರ ಕರ್ಕೊಂಡು ನೇತಾಜಿ ಹತ್ರ ಹೋಗೋಣ. ಅವ್ರ ಅಜ್ಜಿಗೆ ಹೆಂಗೂ ಹುಷಾರಿಲ್ಲ, ನೇತಾಜಿ ಹತ್ರ ನೆಪ ಹೇಳಿ ದುಡ್ಡಿಸ್ಕೊಳ್ಳೋಣ. ನೇತಾಜಿ ಹತ್ರ ಸೆಂಟಿಮೆಂಟ್ ವರ್ಕೌಟ್ ಆಯ್ತದೆ, ದುಡ್ಡು ಕೊಡ್ತಾರೆ. ಪ್ರಕಾಶ ಪ್ರಮೋದ ಇಬ್ಬರು ವಿನೋದಂಗೋಸ್ಕರ ಅಡೆಪೇಟೆಯಲ್ಲಿ ವೇಟ್ ಮಾಡ್ತಿರ್ತಾರೆ. ಗಾಯತ್ರಿ ಸ್ಟೋರ್ ಹತ್ರ ನನ್ನ ಫ್ರೆಂಡ್ ಅವನೇ. ವಿನೋದ ಬಂದ ತಕ್ಷಣ ಮೈಕ್ರೋಫೋನ್ ಫಿಕ್ಸ್ ಮಾಡು ಅಂತ ಹೇಳಿರ್ತೀನಿ. ಅಲ್ಲಿಂದ ಫೈಜಲ್ ಹತ್ರ ಹೋಗ್ತೀರಾ, ದುಡ್ಡು ಕೊಡ್ತೀರಾ, ಮಾಲ್ ಇಸ್ಕೊಂಡು ಅವನ ಹತ್ರ ಮಾತಾಡಿ ನಮ್ಮ ಗೋಲ್ಡನ್ ಕಾಂಪೌಂಡ್ ಒಳಗಡೆ ಕರ್ಕೊಂಡು ಬರ್ತೀರಾ. ಅಷ್ಟರಲ್ಲಿ ನೀವೊಂದು ಮಿಸ್ ಕಾಲ್ ಕೊಡಿ,
ದಪೇದಾ ತಿಮ್ಮರಾಜ್ಗೆ ಗಣಿ ಕಾಲ್ ಮಾಡಿ ಹೇಳಿರ್ತಾನೆ. ನಮ್ಮ ಇನ್ಸ್ಪೆಕ್ಟರ್ ಧರ್ಮರಾಜನೂ ಕೂಡ ಬಂದಿರ್ತಾರೆ. ಪ್ರಮೋದ, ನೀನು ಪ್ರಕಾಶ ಅಡೆಪೇಟಲ್ಲಿ ಕಾಯ್ತಾ ಇರಿ, ನಾನು ವಿನೋದನ ಕೈ ದುಡ್ಡು ಕೊಟ್ಟು ಕಳಿಸ್ತೀನಿ. ಗಣಿ, ನೀನು ನಮ್ಮಿಂದೇನೆ ಬಾ, ನಾವು ಹೊರಟ ಮೇಲೆ ನೀನು ಅಲ್ಲಿ ಬರೋಕ್ಕೆ ಸರಿ ಹೋಗ್ತದೆ. ಸರಿ, ನೀವು ಓಡ್ರಿ. ಓಡ. ಏನ್ ವೀರಣ್ಣ, ನಮ್ ನೇತಾಜಿ ನಂಜಪ್ಪನ ಜೊತೆ ಕುಂತ್ಕೊಂಡು ಮೀಟಿಂಗ್ ಮಾಡ್ತಾ ಇದೀಯಾ? ನಿಂಗೆ ಯಾಕಲ ಅವೆಲ್ಲ, ಏನ್ ಬೇಕು ಹೇಳಿ ಕೊಡ್ತೀನಿ, ಇಸ್ಕೊಂಡಿ. ಸರಿ, ಎರಡು ಕಟ್ ಎಲೆ ಹಂಗೆ ಅಡಕೆ ಕೊಡು. ಹಾ, ಕೊಡ್ತೀನಿ. ಇದು ಎಷ್ಟು? 100 ರೂಪಾಯಿಗಳ? ಹೌದಾ? ತಗೋ ಕಾಸು ತಾಳೋ. ಏನು ಇವತ್ತು ದುಡ್ಡು ಜೋರಾಗೈತೆ? ಒಬ್ಬಟ್ ಗಿಬ್ಬಟ್ ಏನಾದ್ರೂ ತಟಕ್ ಹೋಗಿದ್ದ? ಒಬ್ಬಟ್ಟ ಇಸ್ಪೀಟ್ ಆಡಕ್ ಹೋಗಿದ್ದ ಅಂದೆ. ಮಂಗನನ್ ಮಗನೇ. ಅಯ್ಯ, ಅವೆಲ್ಲ ಏನಿಲ್ಲ, ನೀನ್ ಚಿಲ್ಲರೆ ಕೊಡಪ್ಪ, ನಾನು ಹೋಯ್ತೀನಿ. ಅಯ್ಯ, ನಂದೊಳ್ಳೆ. ನೇತಾಜಿ, ಅದು ಸರಿ ನಿಮ್ ರುದ್ರೇಶ ಇಸ್ಪೀಟ್ ಆಡೋದ್ ಬಿಟ್ಬಿಟ್ನ? ನನ್ ಮಗ ಕಂಡ್ಲ, ನಾನು ಅವನ ಹತ್ರ ಮಾತಾಡದೇ ಇರ್ಬೋದು, ನನ್ನ ಮಾತು ಮೀರಕ್ಕಿಲ್ಲ ಕಡ್ಲ. ಅವನು 2 ವರ್ಷ ಆಯ್ತು ಅವನು ಬಿಟ್ಬಿಟ್ಟು. ಹೌದು, ಇವಾಗ ಯಾಕೆ ಕೇಳ್ತಿದ್ದೆ ನೀನು? ವಾ, ಒಳ್ಳೆ ನಂಬಿಕೆ ಇಟ್ಟಿದ್ದೆ ಮಗನ ಮೇಲೆ. ಅವನು ಬಿಟ್ಟಿಲ್ಲ ನೇತಾಜಿ, ನಾನೇ ನೋಡಿದ್ದೀನಿ ನೆನ್ನೆ. ನೀನು ಬೇರೆ ಯಾರನ್ನ ನೋಡಿರ್ಬೇಕು, ಅವನಾಗಿರಕ್ಕೆ ಸಾಧ್ಯವೇ ಇಲ್ಲ. ಏ, ನೆನ್ನೆ ಚೈನ್ ಅಡ ಇಟ್ಟು ಆಡ್ತಿದ್ನ, ನಾನೇ ನೋಡಿದ್ದೀನಿ ನೇತಾಜಿ. ಬೇಕಾದ್ರೆ ಹೋಗಿ ನೀನೇ ನೋಡ್ಕೊಂಡ್ ಬಾರಪ್ಪ, ಆಮೇಲೆ ಗೊತ್ತಾಗ್ತದೆ ನಿನ್ ಮಗನ ಮೇಲಿನ ನಂಬಿಕೆ. ಈಗ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ಯಾರು ಉದ್ಧಾರ ಆದ್ರೂ ನನ್ನ ಮಗ ಉದ್ಧಾರ ಆಗ್ಲಿಲ್ಲ ಬಿಡು. ಲತಾ, ಬಾಗಿಲು ತೆಗಿಯವಾ? ರೆಡಿ ಆಗ್ತಿದ್ದೀನಿ ನೇತಾಜಿ, ಬಂದೆ. ಸರಿ ಬಿಡು. ನೇತಾಜಿ. ಏನ್ ಲಾಲ ದೀಪ, ಹುಡುಕ ಬಂದ್ಬಿಟ್ಟಿದ್ಯ ಇವತ್ತು? ಅದು 5,000 ರೂಪಾಯಿ ದುಡ್ಡು ಬೇಕಾಗಿತ್ತು ನೇತಾಜಿ. 5,000 ರೂಪಾಯಿ ಏನು ಕರಲ್ಲ ನೇತಾಜಿ? ನಮ್ಮ ವಿನೋದ ಅಜ್ಜಿಗೆ ತುಂಬ ಹುಷಾರಿಲ್ಲ, ಅದಕ್ಕೆ ಅವ್ರ ಮೆಡಿಸಿನು ಮತ್ತು ಖರ್ಚಿಗೆ ದುಡ್ಡು ಬೇಕಂತೆ. ನಮ್ಮ ಹತ್ರ ಬಂದು ಕೇಳ್ದ, ನಮ್ಮ ಹತ್ರ ಇಲ್ವಲ್ಲ, ನೀವು ಕೊಡ್ತಿರೋ ಅಂತ ಕರ್ಕೊಂಬಂದು. ನೀವು ಕೆಲಸಕ್ಕೆ ಹೋದ್ರೆ ತಾನೇ ನಿಮ್ಮ ಹತ್ರ ದುಡ್ಡಿರೋದು. ಫಸ್ಟ್ ಹೋಗಿ ಅವ್ರ ಅಜ್ಜಿನ ನೋಡ್ಕೊಳ್ಳಿ. ಅಪ್ಪಿ, ನಿನ್ ನಮ್ಮ ಶಾರದಿ ಮೊಮ್ಮಗ ಅಲ್ವಾ? ತಾತ, ಅವ್ರಿಗೆ ಹುಷಾರಿಲ್ಲ ಈಗ. ಗೊತ್ತಾಯ್ತು ಬಿಡು, ನಾನು ಆವಾಗಲೇ ಶಾರದಿನ ನೋಡೋಕ್ಕೆ ನಿಮ್ಮ ಮನೆಗೆ ಬಂದಿದ್ದೆ. ನಿನ್ನ ಫೋಟೋ ನೋಡಿದೆ ಮನೇಲಿ, ನೋಡಿದ ತಕ್ಷಣ ಗೊತ್ತಾಯ್ತು, ಅದಕ್ಕೆ ಯೋಚನೆ ಮಾಡಿದೆ ದುಡ್ಡು ಕೊಟ್ಟಿರೋದು. ನಾನು ಕೇಳೋದೇ ಇಲ್ಲ ಕೊಟ್ಟಿರೋ ದುಡ್ಡನ್ನ. ಗೊತ್ತು ಬಿಡ್ರಿ ನೇತಾಜಿ, ನಿಮ್ಮ ಅಣ್ಣನ ಡೈಲಾಗ್ ನೆನಪಾಯ್ತು ನಮಗೆ, ನಾವು ಬರ್ತೀವಿನ್ನ ಪಾಪ ಇವ್ರಿಗೆ ಲೇಟ್ ಆಯ್ತದೆ. ವಿನೋದ, ಪ್ರಕಾಶ ಪ್ರಮೋದ ಇಬ್ಬರು ಕಾಯ್ತಾ ಇರ್ತಾರೆ, ನೀವು ಹೋಗಿ ಬೇಗ ಕೆಲಸ ಮುಗಿಸ್ಕೊಂಬನ್ನಿ. ಲೋ ವಿನೋದ, ಯಾವುದೇ ಕಾರಣಕ್ಕೂ ಫೈಸಲ್ ಡೌಟ್ ಬರಬಾರ್ದು. ಸರಿ ಅಣ್ಣ. ಪ್ರಮೋದ, ಮಂಜಣ್ಣ ಹೇಳಿದಳ ನೆನಪಿದೆ ತಾನೇ? ಮೊನ್ನೆ ತಾನೇ 5 ಕೆಜಿ ಕಳ್ಸಿದ್ದೀನಿ, ಪಕ್ಕಾ ದುಡ್ಡು ಬಂದರೆ ಸರೋಯ್ತು. ನಮ್ಮ ಹುಡುಗರನ್ನ ಕಳ್ಸಿದ್ರೆ ಸರಿ ಹೋಗಲ್ಲ ನೋಡು. ನಮಸ್ಕಾರ ಬಾಯ್. ಫೈಸಲ್ ಬಾಯ್, ನಮಸ್ಕಾರ ಬಾಯ್. ಯಾರೋ ನೀವು, ಏನು ಬೇಕಾಗಿತ್ತು? ಸುಭಾಷ್ ನಗರಿಂದ ಬಂದಿದ್ದೀವಿ ಬಾಯ್, ಸ್ವಲ್ಪ ಮಾಲ್ ಬೇಕಾಗಿತ್ತು. ಇಲ್ಲೇನಾ? ಸಪ್ಲೈಗ? ಸಪ್ಲೈಗೆ ಬಾಯ್. ದುಡ್ಡೆಷ್ಟು ತಂದಿದ್ದೀರಾ? ಇಷ್ಟೈತೆ ಬಾಯ್, ನೀವು ನೋಡ್ಕೊಳ್ಳಿ. ಹೇ ಲೇಲಕಾರ. ಹಾಂ ಬಾಯ್. ಇವನ್ಯಾರೋ ಸುಮ್ಮನೆ ನಿಂತವನೇ, ಏನು ಮಾತಾಡ್ತಾನೆ ಇಲ್ಲ. ನಮ್ಮ ಹುಡ್ಗನೇ ಬಾಯ್, ಮಾತು ಕಡಿಮೆ ಕೆಲಸ ಜಾಸ್ತಿ. ಬಾಯ್, ಇವ್ರ ಮೂವರ್ನು ಎಲ್ಲ ನೋಡ್ದಂಗೈತೆ ಬಾಯ್. ಬಾಯ್, ಅದು ಮೈಕ್ರೋಫೋನ್ ಬಾಯ್. ಏನೋ ಸ್ಕೆಚ್ ಹಾಕೊಂಡೆ ಬಂದವ್ರೆ ಬಾಯ್. ಮೊನ್ನೆ ನಮ್ಮ ಕೇಸಲ್ಲಿ ಇವ್ರನ್ನೇ ಬೈ ನಾವು ತಗ್ಲಾಕಿದ್ದು. ಏಯ್, ಓಡೋಗ್ತವ್ರು ಹಿಡ್ಕೊಳ್ರಿ ಅವ್ರನ್ನ.
ಗಣಿಯಲ್ಲಿ ಪೆಕ್ರ ಪ್ರೈಸ್ ಅಲ್ಲಿ ಇವನೇನಾ? ಹೌದು ಸರ್, ಇವನೇ. ಇವನ್ ಜನ್ಮಕ್ಕೆ ಯಾರೋ ಪೆಕ್ರ ಅಂತ ಕರೆಕ್ಟ್ ಆಗಿ ಹೆಸರು ಇಟ್ಟಿದ್ದಾರೆ. ಲೇ ಕೇಳೋ, ಇಲ್ಲಿ ನೀನ್ ಪೆಕ್ರ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ನಮ್ನೆಲ್ಲ ಪೆಕ್ರ ಮಾಡ್ಬೋದು ಅನ್ಕೊಂಡ್ಬಿಟ್ಟಿದ್ಯಾ? ಅದಷ್ಟು ಸುಲಭ ಅಲ್ಲ. ನೆಲ್ಮಂಗ್ಲ ಅಂದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಇಲ್ಲಿ ಯಾವ್ದೇ ಊರಿಂದ ಯಾರೇ ಬಂದ್ರು ಕರೆದ ಆತಿಥ್ಯ ಕೊಡೋಂತ ಊರ್ ಕೊಡೋ ಇದು, ಬೇದ ಹೇಳ್ದಾರ ಯುವಕರ ಸಾಮ್ರಾಜ್ಯ ಕೊಡೋ ಇದು. ಇಂತ ಜಾಗದಲ್ಲಿ ಇಂತ ಕೆಟ್ಟ ದಂಧೆ ಮಾಡೋದಕ್ಕೆ ಯುವಕರು ಬಿಟ್ಬಿಡ್ತಾರೆ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನ ನಿನಗೆ ಈ ಚೇಲಾಗಳು ಬೇರೆ, ನಿನ್ನಿಂದ ಪಾಪ ಈ ಹುಡುಗರು ತಪ್ಪಿಗೆ ಸಿಗಾಕೊಂಡಿದ್ರಲ್ಲ. ಸರ್, ಇವ್ರನ್ನ ಕರ್ಕೊಂಡು ಜೀಪಲ್ ಕೂತ್ ಸರಿ ಸರ್, ಟ್ರೀಟ್ಮೆಂಟ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ನೀನು ನಡಿ ಸ್ಟೇಷನ್ ಅಲ್ಲಿ ಗೊತ್ತಾಗುತ್ತೆ. ಹುಷಾರಾಗಿ ಹೋಗ್ಬಿಟ್ ಬನ್ನಿ ಆಯ್ತಾ? ಹ್ಮ್ ಬಾಯ್. ಸರಿ ಸರಿ, ಬಾಯ್ ಅಮ್ಮ. ನಾನ್ ಮಾಡಿದ್ದೀನಪ್ಪ. ಅಯ್ಯೋ ಬಾರ ಅನ್ಕೊಂಡಿಸ್ತಾನೆ. ಯಾವ ಸ್ಕೂಲು ಅಂಕಲ್? ಸೆಂಟ್ ಮೇರಿ ಸ್ಕೂಲ್ ಅಂಕಲ್, ಲಕ್ಷ್ಮೀ ಮಂಟೆ. ಹಾ, ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡೇ ಹೋಗ್ತೀರಾ? ಹ್ಞೂ ಅಂಕಲ್. ಹ್ಞೂ, ತಗೊಳ್ಳಿ ಚಾಕ್ಲೇಟು. ಅಂಕಲ್ ನಮಗಂತೂ ಬೇಡ ಅಂಕಲ್ ನಿಮ್ಮ ಚಾಕ್ಲೇಟು. ನಮ್ಮ ಮಮ್ಮಿ ಹೇಳಿದ್ದಾರೆ ರೋಡಲ್ಲಿ ಯಾರು ಚಾಕ್ಲೇಟ್ ಕೊಟ್ಟರು ಈಸ್ಕೊಂಡ್ಬಿಡ್ದು ಅಂತ. ನಮಗಂತೂ ಬೇಡ ಅಂಕಲ್ ನಿಮ್ಮ ಚಾಕ್ಲೇಟು. ಹೌ, ನಾನು ನಿಮ್ಮ ಮಮ್ಮಿ ಫ್ರೆಂಡೇ ಕಣ. ನೋಡ್ರ ತಿನ್ರೋ. ಏನ್ರೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಅಂಕಲ್, ನಮಗೆ ತುಂಬಾ ಬೇಜಾರಾಗ್ತಿದೆ. ನಮ್ಮ ಸ್ಕೂಲ್ವರೆಗೂ ನೀವು ಕಂಪ್ನಿ ಕೊಡ್ತೀರಾ ಅಂತ. ಅಷ್ಟೇನಾ? ಸರಿ ಬನ್ರಿ, ಆಯ್ತು ಬರ್ತೀನಿ ಜೊತೆಗೆ. ಹೆಂಗ್ ತಿನ್ಸೋದು ಇವ್ರಿಗೆ ಚಾಕ್ಲೇಟು? ಹಲೋ, ತಿಂದೋ ಚಾಕ್ಲೇಟು? ಓಪನ್ ಮಾಡ್ತಾ ಇದ್ದೀನಿ. ಸರ್, ಲಲಿತಮ್ಮನ ಮಕ್ಕಳು ಸರ್ ಸಿಸಿಟಿವಿಲ್ ನೋಡಿದಾಗೆ ಗೊತ್ತಾಯ್ತು. ಸರ್ ಇಲ್ಲ ಸರ್, ಸರ್ ಮಕ್ಕಳನ್ನ ಕಿಡ್ನಾಪ್ ಮಾಡ್ತಾರೆ. ಸರ್ ಬೇಡ ಸರ್, ಏರೋಪ್ಲೇನ್ ಹತ್ತಿದ್ರೆ ಸರಿ ಆಗುತ್ತೆ ಅವನಿಗೆ. ಜೀಪ್ ಎತ್ಕೊಂಡು ಲಲಿತಮ್ಮನ ಮನೆ ಹತ್ರ ನಡಿಬೇಕ. ಇಳಿಯೋ ನನ್ನ ಮಗನೇ, ಬಾ ಆಯ್ತ ನಿಲಿಗೆ. ನೀವ್ಯಾಕೋ ಪೊಲೀಸ್ ಶಿಪ್ನಲ್ಲಿ ಬಂದಿದ್ದೀರಾ? ಏನಾಯ್ತು ಲಲಿತಮ್ಮವ್ರೆ? ನೀವೇನು ಭಯ ಪಡೋದ್ ಬೇಕಾಗಿಲ್ಲ. ಸಿಸಿ ಟಿವಿಲಿ ನಿಮ್ ಚೈನ್ ಸ್ನ್ಯಾಚ್ ಆಗಿದ್ ನೋಡಿದ್ವಿ. ಇಲ್ಲಿಗೆ ಬರೋಣ ಅಂತ ಹೊರಟ್ವಿ, ಅಷ್ಟರಲ್ಲಿ ನನ್ನ ಮಗ ನಿಮ್ಮ ಮಕ್ಳನ್ನ ಕಿಡ್ನಾಪ್ ಮಾಡೋದ್ರಲ್ಲಿದ್ದ. ನಿಮ್ಮ ಮಕ್ಳು ತುಂಬಾ ಇಂಟೆಲಿಜೆಂಟ್ಸ್ ಆಗಿರೋದ್ರಿಂದ ಈ ನನ್ನ ಮಗನ್ ತಂದು ನಮ್ಮ ಹತ್ರ ಒಪ್ಸವ್ರೆ. ಎಲ್ಲ ತಾಯಂದ್ರು ನೀವು ಕಲ್ಸಿರೋ ಥರ ಬುದ್ಧಿ ಕಲ್ಸಿದ್ರೆ, ನೀವು ಹೇಳ್ಕೊಟ್ಟಿರೋ ಥರ ಆಗಿದ್ರೆ ಮಕ್ಕಳೂ ಸೇಫು, ನಿಮ್ಮ ಮನೆಯೂ ಸೇಫ್ ಆಗಿರುತ್ತೆ.
ನಿಮಗೆ ದೇವರು ತುಂಬ ಒಳ್ಳೇದು ಮಾಡಲಿ ಸರ್. ವಾ ಗಣಿ, ಪರವಾಗಿಲ್ಲ ಕಣಿಯ, ನೇತಾಜಿ ಜೊತೆ ಸೇರ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ಯಾ, ನಿಮ್ಮಂಥವ್ರು ಬೇಕು ಕಣಿಯ ನಮ್ಮ ಸೊಸೈಟಿಗೆ. ಯೂತ್ಸ್ ಅಂದ್ರೆ ಹಿಂಗಿರ್ಬೇಕಲ್ವ ಸರ್, ಈ ನನ್ನ ಮಕ್ಕಳು ತರ ಇದ್ರೆ ಲಾಟಿ ಕಾರ್ತ್ ಪುಡಿ ಹಚ್ಚ ನಮ್ಮಂಥವ್ರು ಇರ್ಲೇಬೇಕಲ್ವ ಸರ್. ಏಯ್ ನಡೀರೋ. ಅವಾಗ್ಲಿಂದ ಕರಿತಾನೆ ಇದ್ದೀನಿ, ನೀವು ನಿಂಪಾಡಿ ನೀವು ಓಡ್ತಾನೆ ಇದ್ರಲ್ರಿ. ನಾನು ನನ್ನ ಟೆನ್ಷನ್ ಅಲ್ಲಿ ಓಡ್ತಾ ಇದ್ದೆ, ಸಾರಿ. ತಗೊಳ್ರಿ ನಿಮ್ಮ ಪೆನ್ನು. ಥ್ಯಾಂಕ್ಸ್ ಅಣ್ಣ. ಅಣ್ಣ ಸರಿ ಬಿಡಿ, ಅದೇ ಅವ್ರ ಫೋಟೋದಲ್ಲಿರೋದು. ಇದು ನಮ್ಮಣ್ಣ, ಅದೇ ಸ್ವಲ್ಪನೂ ನಿಮ್ಮ ಥರ ಒಳ್ಳೆ ಬುದ್ಧಿ ಇಲ್ಲ. ಇದು ನಮ್ಮಮ್ಮ. ಎಲ್ಲ ಹುಡುಗಿರು ಒಂದೇ ನೋಟಕ್ಕೆ ಹುಡುಗರನ್ನ ಅಣ್ಣ ಅಂದರೆ ತಪ್ಪೇನೂ ಇಲ್ಲ. ನಡೀತಾ ಇರೋ ಎಷ್ಟೋ ಹೆಣ್ಮಕ್ಳು ಶೋಷಣೆನ ತಡಿಬೋದು, ಹೆಣ್ಣಿಗೆ ಸ್ವಾತಂತ್ರ್ಯ ಬಂದಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಇನ್ಮೇಲಿಂದ ಎಲ್ಲ ಹೆಣ್ಮಕ್ಳು ಧೈರ್ಯವಾಗಿ ನಡಿಬೋದು. ಓ ಸರಿಯಾದ ಟೈಮ್ ಆಯಿತು, ಇನ್ನೊಂದ್ಸರಿ ಸಿಗೋಣ. ಮತ್ತು ಒಂದು ಮಾತು, ನಿಮ್ಮಂಥ ಅಣ್ಣ ಎಲ್ರಿಗೂ ಸಿಕ್ಕರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ, ಯಾವ ತೊಂದರೆಯೂ ಇರಲ್ಲ. ಸರಿ ಅಣ್ಣ, ಬರ್ತೀನಿ. ಬಾಯ್ ಬಾಯ್ ಅಣ್ಣ. ಯಲ್ಲ ಒತ್ತಿ ಒತ್ತಿ ಹೇಳ್ತಾಳಲ್ಲಪ್ಪ. ಅಣ್ಣ, ಈ ಟ್ಯಾಬ್ಲೆಟ್ಸ್ನ ನಮ್ಮ ತಾಯಿಗೆ ಆದಷ್ಟು ಬೇಗ ತಲುಪಿಸ್ಲಿಲ್ಲ ಅಂದರೆ ಅವ್ರು ಬದುಕೋದೇ ಕಷ್ಟ ಅಣ್ಣ. ಅಣ್ಣ ಯಾರಾದರೂ ಹೆಲ್ಪ್ ಮಾಡಿ ಅಣ್ಣ. ಅಣ್ಣ ಯಾರಾದರೂ ಹೆಲ್ಪ್ ಮಾಡಿ ಅಣ್ಣ. ಸರ್ ಸರ್ ದಯವಿಟ್ಟು ಯಾರಾದರೂ ಹೆಲ್ಪ್ ಮಾಡಿ ಸರ್. ಅಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಮ್ಮ. ತಗೊಳ್ಳಿ ಈ ಹೆಲ್ಮೆಟ್ ಹಾಕೊಳ್ಳಿ ಫಸ್ಟು. ಈ ಹೆಲ್ಮೆಟ್ ಹಾಕೊಳ್ದೇ ಇದ್ದೀನಿ ನಿಂಗೆ ಇಷ್ಟೆಲ್ಲ ಏಟಾಗಿರೋದು. ಇನ್ಮೇಲಿಂದಾದರೂ ಹೆಲ್ಮೆಟ್ ಬಳಸ್ರಿ. ಎಲ್ಲ ಮಗಳೇ ಲಾಸಿಯಾ. ಏನಮ್ಮ ಇವತ್ತು ಕಾಲೇಜ್ ಬೆಸ್ಟು ಅಂತೀಯಾ? ಬೇಕಾದ್ರೆ ಅಣ್ಣನ ಹತ್ರ ಬೈಕಲ್ಲಿ ಡ್ರಾಪ್ ಹಾಕ್ಸ್ಕೊಳೆ. ಬೇಡಮ್ಮ, ಇನ್ನ ಸ್ವಲ್ಪ ಲೇಟ್ ಆಗುತ್ತೆ. ಅದು ಬೇರೆ, ಫಸ್ಟ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಸೊ ನಾನು ಪರವಾಗಿಲ್ಲ, ನಡ್ಕೊಂಡೇ ಹೋಗ್ತೀನಿ. ಇಲ್ಲೇ ಹತ್ರ ತಾನೇ ಇರೋದು ಬಸ್ ಸ್ಟಾಪು. ಸರಿನಮ್ಮ, ನಿನ್ನಿಷ್ಟ. ಹುಷಾರು, ಬಸ್ ಸ್ಟಾಪ್ ಹತ್ರ ಪರ್ಕಿಗಳು ಜಾಸ್ತಿ ಇರ್ತಾರೆ. ಹ್ಞೂ ಸರಿಮ್ಮ, ಓಕೆ ಸರಿ, ಹೋಗ್ಬರ್ತೀನಿ. ಬಾಯ್. ಹಾಂ ಬಾಯ್. ಅದೇ ಸ್ವಲ್ಪನೂ ನಿಮ್ಮ ತರ ಒಳ್ಳೆ ಬುದ್ಧಿ. ಹಾಯ್ ಅಣ್ಣ, ನೀವೇನಿಲ್ಲಿ? ನಾನು ಇರೋದು ಇಲ್ಲಿ. ಸ್ವಲ್ಪ ಅಲ್ಲಿ ನೋಡು. ನಿಮ್ಗಳು ಜನ್ಮಕ್ಕೆ, ನೀವಿಬ್ರೇನಾ? ನಿಮ್ ಜೊತೆ ಇನ್ನೂ ಗ್ಯಾಂಗ್ ಇದೆಯಾ? ನಿನ್ ಸ್ವಂತ ತಂಗಿ ಆಗಿರೋದಕ್ಕೆ ಇಷ್ಟೊಂದು ಅವಮಾನ ಆಗ್ತೀಯ? ನಿನ್ ಫ್ರೆಂಡ್ ತಂಗಿ ಆಗಿರೋದಕ್ಕೆ ತಲೆ ತಗ್ಸಿ ನಿಲ್ತೀಯ? ಬೇರೆ ಹೆಣ್ಮಕ್ಳು ಕಂಡ್ರೆ ಯಾಕೋ ಬರಲ್ಲ ಈ ಭಾವನೆ. ತಾಯಿ ಜೊತೆ ಜಾಸ್ತಿ ಬೇರೀರಿ, ಅವಾಗ ಗೊತ್ತಾಗುತ್ತೆ ಹೆಣ್ಣಿನ ಬೆಲೆ.
ತಾಯಿ ಜೊತೆ ಜಗಳ ಮಾಡ್ಕೊಂಡು ಕೂಗಾಡಿ ಬರೋ ನಿಮ್ಗೆಲ್ಲ ಅರ್ಥ ಆಗಬೇಕು ಹೆಣ್ಣಿನ ಬೆಲೆ. ನಿಮ್ ಜನ್ಮಕ್ಕಿಷ್ಟು ಅಣ್ಣ, ನಿಮ್ಗೆ ಹೆಣ್ಮಕ್ಳ ಮೇಲೆ ಇಷ್ಟೊಳ್ಳೆ ಗೌರವ ಇದೆ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ. ನಿಲ್ಸರಿ ಸಾಕು, ನನ್ನನ್ನು ಹೊಗಳೋದಲ್ಲ ಮುಖ್ಯ, ನೀವ್ ಹೆಣ್ಮಕ್ಳು ಹೆಂಗಿರಬೇಕು ಅನ್ನೋದು ಮುಖ್ಯ. ನಮ್ಮ ಭಾರತ ಈ ಸಂಸ್ಕೃತಿನ ಮುರಿದು ಸಂಪ್ರದಾಯನ ಕಿತ್ತಾಕಿ ಈ ರೀತಿ ಉಯ್ಯರದಲ್ಲಿದ್ರೆ ನಿಮ್ಮ ಅಣ್ಣಂಗೆ ಯಾಕೆ, ನಿಮ್ಮ ತಂದೆ ತಾಯಿಗೂ ಗೊತ್ತಾಗಲ್ಲ ನೀವು ಯಾರು ಅಂತ. ಬೇಕಾ ನಿಮ್ಗೆ ಬಾಲಿವುಡ್ ಸೋಕೆ? ಇನ್ಮೇಲಿಂದ ನೀವೆಲ್ಲರೂ ಸರಿ ಹೋದ್ರೆ ಇಲ್ಲಿ ನಡೆದಿರೋ ಘಟನೆ ಎಲ್ರಿಗೂ ಉದಾಹರಣೆ ಆಗುತ್ತೆ, ಎಲ್ರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ನೆನ್ನೆ ಚೈನ್ ಅಡ ಇಟ್ಟು ಆಡ್ತಿದ್ನ ನಾನೇ ನೋಡಿದ್ದೀನಿ ನೇತಾಜಿ. ನನ್ನ ಮೊಮ್ಮಗಳು ನನ್ನ ಜೊತೆ ಇದ್ದಾಳೆ, ಅವಳ ಹೆಸಗಾದ್ರೂ ಅವಳು ನಮ್ಮ ಹತ್ರ ಕರ್ಕೊಂಡು ಹೋಗ್ಬೇಕು, ಹೋದ್ರೆ ಇವಳು ಪರಿಸ್ಥಿತಿ ನೋಡಿ ಆದರೂ ಸರಿ ಹೋಗ್ಬೋದು. ಅವನು ಲತಾ ಆಯ್ತೇನಮ್ಮ, ನಿಮ್ಮ ಅಮ್ಮನ ನೋಡ್ಕೊಂಬರ ನಡೆಯವ ನೇತಾಜಿ, ಎಲ್ಲರೂ ಒಟ್ಟಿಗೆ ಹೋಗೋಣ. ಸರಿ ಬರವ, ನಿನ್ನ ಇಷ್ಟಂಗೆ ಆಗಲಿ. ನಾನು ನಿಮ್ಮ ಜೊತೆ ಬರ್ತೀನಪ್ಪ, ನನಗೆ ಯಾರೂ ಇಲ್ಲಪ್ಪ ಇಲ್ಲಿ, ನಾನು ಎಲ್ಲೋಗ್ಲಪ್ಪ. ಅವಳೇ ನನ್ನ ಪ್ರಪಂಚ ಆಗಿದ್ಲು, ಅವಳಿಲ್ಲದೆ ನಾನು ಎಲ್ಲೋಗ್ಲಪ್ಪ. ಇನ್ಮೇಲೆ ಸರಿ ಹೋಗ್ತೀನಪ್ಪ. ಅಪ್ಪ ಬೇಡ ಅನ್ಬೇಡಿ ಅಪ್ಪ, ಅಪ್ಪ ಈ ಜೂಜೆಲ್ಲ ಬಿಟ್ಬಿಡ್ತೀನಪ್ಪ. ನೇತಾಜಿ, ಇವ್ರು ಬರ್ತೀನಿ ಅಂದ್ರೆ ನಾನು ನಿನ್ನ ಜೊತೆ ಇರಲ್ಲ, ಇದಕ್ಕೊಪ್ಪಲ್ಲ. ಇದೇ ಬುದ್ಧಿ ಮೊದಲೇ ಇದ್ದಿದ್ರೆ ನಾನು ಯಾಕೆ ತಂದೆ ತಾಯಿ ಇದ್ರ ತಬ್ಲಿ ತರ ಇರ್ತಿದ್ದೆ? ಇವ್ರನ್ನ ಅಪ್ಪ ಅಂತ ಕರೆಯಕ್ಕೂ ಅಸಹ್ಯ ಆಗುತ್ತೆ. ಬೇಡ ನೇತಾಜಿ, ಇದಕ್ಕೆ ನಾನು ಒಪ್ಪಲ್ಲ, ಒಪ್ಪಲ್ಲ. ಲತಾ ಹಂಗೆಲ್ಲ ಯಾಕೆ ಮಾತಾಡ್ತೀಯ? ಇಷ್ಟು ದಿವಸ ನಾನಿರ್ಲಿಲ್ಲ ನಿನ್ನ ಜೊತೆ, ನಿನ್ನ ತಬ್ಲಿ ಅಂತ ಯಾಕೆ ಅನ್ಕೊಂತೀಯ? ಬರಲಿ ಬಿಡು ನಮ್ಮ ಜೊತೆಗೆ, ಅವನ ಪಾಡಗ ಅವನು, ನಿನ್ನ ಪಾಡಗ ನೀನು ಅನ್ನೋ ಥರ ಇರ್ರಿ ಅಷ್ಟೇ. ನೇತಾಜಿ ನಾನು ಒಂದ್ಸಲ ಹೇಳೋದು, ನನಗಿಷ್ಟ ಇಲ್ಲ, ಇದಕ್ಕೆ ನಾನು ಒಪ್ಪಲ್ಲ. ಬರಲಿ ಬಿಡು ಲತಾ, ಈಗ ಇವ್ರಿಗೆ ಬುದ್ಧಿ ಬಂದಿರುತ್ತೆ. ಯಾಕೆ ಅಂದರೆ ಅಂಥದ್ದೊಂದು ಘಟನೆ ನಡೆದೋಗಿದೆ, ಈಗ ಇನ್ ಮುಂದೆ ಯಾವುದು ತಪ್ಪು ಮಾಡದೇ ಇರೋ ಥರ ಬದುಕ್ತಾರೆ ಬಿಡು. ತಾಯಿ ಇಲ್ದಿರೋ ನಿನಗೆ ತಂದೆ ಜೊತೆ ಆದರೂ ಇರೋ ಬಾಗಿನಾದರೂ ಬಂದಂಗಾಗುತ್ತೆ. ಮಗಳೇ ಲತಾ, ನನ್ನ ಕೆಟ್ಟಗಳಿಂದ ಅವಳನ್ನ ಕಳ್ಕೊಳ್ಳೋ ಹಾಗಾಯಿತು. ನಾನು ಸರಿ ಇದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಆದರೆ ನನಗಿರೋದು ನಮ್ಮಪ್ಪ, ನನ್ನ ಮಗಳು. ಇನ್ಮೇಲಿಂದ ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ಕೊಂಡಿರ್ತೀನಿ, ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ಇದೇ ಮಾತನ್ನ ಅಮ್ಮ ಇರುವಾಗಲೇ ಪ್ರಮಾಣ ಮಾಡ್ಬೋದಿತ್ತಲ್ವಾ ಅಪ್ಪ? Thank you.
ತುಂಬಾ ಹೊಟ್ಟೆ ಹಸಿತಿದೆ, ನಾಷ್ಟ ಇಲ್ವಾ? ಅಯ್ಯೋ ನನ್ ಕರ್ಮ, ನಡೆಯಪ್ಪ ಕೊಡಿಸ್ತೀನಿ. ಹಲೋ, ಹಾಂ ಸರ್. ಓ, ಸಂಡೇ ಗೋಪರೋಡ ಸರ್. ಓಕೆ ಸರ್. ತಿಮ್ಮ, ಸಂಡೇ ಗೋಪರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತೆ, ಹೋಗ್ಬರೋಣ ಬಾ. ಮಕ್ಕಳು ಮುದ್ದೆ ನಿಂತು ಅವ್ರ ತಂಗಿ ಮದುವೆ ಮಾಡ್ತಾರೆ, ಇದನ್ನ ನೋಡಿ ನಮ್ಮ ಕುಟುಂಬ ಅವ್ರ ಬಗ್ಗೆ ಹೆಮ್ಮೆ ಪಡಬೇಕು ಅಂತ ಮಕ್ಕಳಿಗೆ ನಾನು ಜನ್ಮ ನೀಡಿದ್ದೀನಿ ಅಂತ ನನಗೆ ಹೆಮ್ಮೆ ಆಗ್ತದೆ. ಅದೇ ನನ್ನ ಜೀವನದ ಕೊನೆ ಆಸೆ ಸರ್. ನನ್ನ ತಮ್ಮ ಸರ್, ಎಲ್ಲ ಅನ್ನಂದ್ರು ಹೆಂಗಿರ್ಬೇಕಂದ್ರೆ ತಮ್ಮನ್ನ ಏಳಿಗೆ ಬಯಸೋ ತರ ಇರ್ಬೇಕು. ಬರೀ ಕರ್ತವ್ಯ ಕರ್ತವ್ಯ ಅನ್ಕೊಂಡು ಇವನ್ ಜೀವ ಹೋದ್ರು ಏನು ಮಾಡಕ್ಕಾಗ್ತಿರೋ ಪರಿಸ್ಥಿತಿ ಬಂದಿದೆ ನನಗೆ. ಜವಾಬ್ದಾರಿ ಇತ್ತು ಇವನಿಗೆ, ಆದ್ರೆ ಏನು ಬೇಡ ಅಂತ ಹೋದ. ಇವ್ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಬೇಡ.